ಓಂ ಸದ್ಗುರು ದೇವಾಯ ನಮಃ ನಮ್ಮ ಪೂಜ್ಯ ಸದ್ಗುರುಗಳಾದ ಶ್ರೀ ನರಸಿಂಹ ಪ್ರಭುಜಿಯವರಿಗೂ ಹಾಗೂ ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ಸಾಸ್ತ್ರಾಂಗ ಪ್ರಣಾಮಗಳು ಈ ದಿನ ನಾನು ಚಿಂತನೆ ಮಾಡುತ್ತಿರುವಂಥ ವಿಷಯ ಉಪದೇಶ ಸಾರದ ಇಪ್ಪತ್ತೇಳನೇ ಶ್ಲೋಕ ಅದರ ಹಿಂದಿನ ಇಪ್ಪತ್ತಾರನೇ ಶ್ಲೋಕದಲ್ಲಿ ಏನಿದೆ ಏನು ಹೇಳಿದೆ ಅಂದರೆ ಆತ್ಮ ಸಂಸ್ಥಿತಿ ಆತ್ಮದರ್ಶನಂ ಆತ್ಮನಿರ್ಧ್ವಯಾತ್ ಆತ್ಮನಿಷ್ಠತ ಅಂತ ಅಂದರೆ ಸ್ವ ಆತ್ಮದರ್ಶನದಿಂದ ಆತ್ಮನಿಷ್ಠನಾಗಬೇಕು ಅಂತ ಇಪ್ಪತ್ತಾರನೇ ಶ್ಲೋಕದಲ್ಲಿ ಹೇಳಿದ್ದಾರೆ ಇಪ್ಪತ್ತಾರನೇ ಶ್ಲೋ ಇಪ್ಪತ್ತೇಳನೇ ಶ್ಲೋಕ ಈ ರೀತಿಯಾಗಿದೆ ಅರಿವಿಗಿಂತ ಭಿನ್ನವಾದ ವಸ್ತುವೇ ಇಲ್ಲ ಅಂತ ಜ್ಞಾನವರ್ಜಿತ ಅಜ್ಞಾನಹೀನ ಸತ್ ಜ್ಞಾನ ಅಸ್ತಿ ಕಂ ಜ್ಞಾತು ಮಂತರಂ ಅಂತ ಅಂದರೆ ಜ್ಞಾನವಾಗಲಿ ಅಜ್ಞಾನವಾಗಲಿ ಇಲ್ಲದ ಅರಿವೇ ನಿಜವಾದ ಅರಿವು ಇದಕ್ಕಿಂತ ಭಿನ್ನವಾಗಿ ಅರಿಯಬೇಕಾದ ವಸ್ತುವೇ ಇಲ್ಲ ಅಂತ ಅಂದ್ಬಿಟ್ಟು ಈ ಶ್ಲೋಕದ ತಾತ್ಪರ್ಯಾರ್ಥ ಇಲ್ಲಿ ಜ್ಞಾನ ಅಂದರೆ ಏನು ಆತ್ಮನಿಗೂ ಜ್ಞಾನ ಅಂತ ಹೇಳ್ತಾರೆ ಆತ್ಮಜ್ಞಾನಕ್ಕೂ ಜ್ಞಾನ ಅಂತಲೇ ಹೇಳ್ತಾರೆ ಮೋಕ್ಷಕ್ಕೆ ಸಾಧನವಾದದ್ದು ಜ್ಞಾನವೇ ಅಜ್ಞಾನವನ್ನು ಕಳೆಯುವಂಥದ್ದು ಜ್ಞಾನವೇ ಹೀಗಾಗಿ ವೇದಾಂತದಲ್ಲಿ ಜ್ಞಾನ ಅನ್ನೋ ಪದಕ್ಕೆ ತುಂಬ ಮಹತ್ವ ಇದೆ ಇಲ್ಲಿ ಈ ಜ್ಞಾನ ಅಂದರೆ ಏನು ಅಂತ ಅಂದ್ಬಿಟ್ಟು ರಮಣ ಮಹರ್ಷಿಗಳು ಬಹಳ ಸುಂದರವಾಗಿ ಹೇಳಿದ್ದಾರೆ ಅದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಈ ರೀತಿಯಾಗಿ ಹೇಳಿದ್ದಾರೆ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇದು ತತ್ ಸ್ವಯಂ ಯೋಗ ಸಂಸಿದ್ಧಹ ಕಾಲೇನಾತ್ಮನೆ ವಿಂದತಿ ಅಂತ ಅಂದರೆ ಜ್ಞಾನಕ್ಕಿಂತ ಶ್ರೇಷ್ಠವಾದದ್ದಾಗಲಿ ಉತ್ತಮವಾದದ್ದಾಗಲಿ ಯಾವುದೂ ಇಲ್ಲ ಅದನ್ನು ನಾನೇ ಕಂಡ್ಕೋಬೇಕು ಯಾರು ಅಜ್ಞಾನದಲ್ಲಿ ಬಿದ್ದು ಬಳಲುತ್ತಿರ್ತಾರೋ ಅವರೇ ಕಂಡ್ಕೋಬೇಕು ಸ್ವಯಂ ಯೋಗ ಸಂಸಿದ್ಧ ಅಂತ ಈ ಅಜ್ಞಾನನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ತಮ್ಮ ವಿದ್ಯ ದುಃಖ ಸಂಯೋಗ ವಿಯೋಗಂ ಯೋಗ ಸಂಗೀತಂ ಸ ನಿಶ್ಚಯೇನ ಯೋಗ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸ ಅಂದ್ಬಿಟ್ಟು ಭಗವದ್ಗೀತೆ ಆರನೇ ಅಧ್ಯಾಯ ಇಪ್ಪತ್ತ್ಮೂರನೇ ಶ್ಲೋಕದಲ್ಲಿ ಭಗವಂತ ಹೇಳಿರ್ತಾರೆ ದುಃಖದ ವಿಯೋಗವೇ ಯೋಗ ಅಂತ ಅಂದ್ಬಿಟ್ಟು ಅಂದರೆ ಅಜ್ಞಾನ ಕಳೆದುಕೊಳ್ಳದೆ ಯೋಗ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದರೆ ಹಾಗಾಗಿ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇದಂ ಉತ್ತಮಂ ಆದ್ದರಿಂದ ಇದಕ್ಕಿಂತ ಉತ್ತಮವಾದ ಜ್ಞಾನ ಯಾವುದೂ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದರೆ ಹಾಗಾಗಿ ಇಲ್ಲಿ ಜ್ಞಾನವರ್ಜಿತ ಅಜ್ಞಾನಹೀನ ಸತ್ ಜ್ಞಾನ ಮಸ್ತಿ ಕಿಂ ನಾತು ಜ್ಞಾತು ಮಂತರಂ ಅಂದರೆ ಜ್ಞಾನವಾಗಲಿ ಅಜ್ಞಾನವಾಗಲಿ ಇಲ್ಲದ ಅರಿವೇ ನಿಜವಾದ ಅರಿವು ಅಂತ ಹೇಳಿದ್ದಾರೆ ಇಲ್ಲಿ ಜ್ಞಾನವರ್ಜಿತ ಜ್ಞಾನ ಅಂತ ಅಂದರೆ ಯಾವುದಕ್ಕಪ್ಪ ಹೇಳಿದ್ದಾರೆ ಅಂತ ಅಂದರೆ ದ್ವೈತ ವಸ್ತುಗಳ ಸಂಬಂಧವಿಲ್ಲದ ದ್ವೈತ ವಸ್ತುಗಳ ಸಂಬಂಧ ರಹಿತವಾದ ಜ್ಞಾನಕ್ಕೆ ಇಲ್ಲಿ ಜ್ಞಾನ ಅಂತ ರಮಣ ಮಹರ್ಷಿಗಳು ಹೇಳಿದ್ದಾರೆ ಅಂದರೆ ಜ್ಞಾನ ಜ್ಞೇಯ ಎಂಬ ತ್ರಿಪುಟಿಗಳ ರಹಿತವಾದ ಜ್ಞಾನಕ್ಕೆ ಇಲ್ಲಿ ಜ್ಞಾನ ಜ್ಞಾನವರ್ಜಿತ ಅಂತ ಅಂದರೆ ತ್ರಿಪುಟಿ ರಹಿತವಾದ ಜ್ಞಾನಕ್ಕೆ ಇಲ್ಲಿ ಜ್ಞಾನ ಅಂತ ಹೇಳಿದ್ದಾರೆ ಅಜ್ಞಾನಹೀನ ಸತ್ ಸತ್ತಂದರೆ ಈ ಜ್ಞಾನದಲ್ಲಿ ಅಜ್ಞಾನದ ಸಂಬಂಧ ಇಲ್ಲದ ಅರಿವಿನ ಸ್ವರೂಪವೇ ಈ ಜ್ಞಾನ ಅಂತ ತಿಳಿಸ್ಕೊಟ್ಟಿದ್ದಾರೆ ಜ್ಞಾನಕ್ಕಿಂತ ಬೇರೆಯಾಗಿ ತಿಳಿಯಲ್ಪಡಬೇಕಾದಂಥ ವಸ್ತುವೇ ಇಲ್ಲ ಜ್ಞಾನವೇ ಇಲ್ಲ ಅವನೇ ಸಚ್ಚಿತ್ತ ಆನಂದ ಅದೇ ನಮ್ಮ ಸ್ವರೂಪ ಅಂತ ಅಲ್ಲಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಜ್ಞಾನ ಅಜ್ಞಾನಗಳನ್ನು ಮೀರಿದ ಜ್ಞಾನವೇ ಸಮ್ಯ ಜ್ಞಾನ ಅಂತ ಹೇಳ್ತಾರೆ ನಾವು ಜ್ಞಾನ ಸ್ವರೂಪದಲ್ಲಿ ಇದ್ದೀವಿ ಆದರೆ ಅದು ನಮಗೆ ಅರಿವಿಗೆ ಬರ್ತಾ ಇಲ್ಲ ಹೇಗೆ ಅಂದರೆ ಈ ದಶಮ ದಶಮನನ್ನು ಮರೆತಂತೆ ಅಂತ ಆ ದಶಮನೆಯು ಆ ತನ್ನನ್ನು ಬಿಟ್ಟು ಒಂಬತ್ತು ಜನನ ಲೆಕ್ಕ ಹಾಕಿ ಇರೋದು ಒಂಬತ್ತೇ ಜನ ಅಂತ ದುಃಖ ಪಡ್ತಾನೆ ಆದರೆ ಯಾರೋ ಒಬ್ಬರು ಬಂದು ತಿಳಿಸ್ತಾರೆ ಇಲ್ಲ ನೀನೇ ಹತ್ತನೇ ಅವನು ಅಂತ ಹೇಳಿದಾಗ ಅವನಿಗೆ ಆಗ ಸಮಾಧಾನ ಆಗುತ್ತೆ ಅಂದರೆ ಆ ದುಃಖ ಎಲ್ಲಿಂದ ಬಂದಿತ್ತ ಅವನಿಗೆ ದುಃಖ ನಿಜವಾಗ್ಲೂ ಇದೆಯಾ ಅಂತ ಅಂದರೆ ದುಃಖನೂ ಇಲ್ಲ ಅದು ಬರೋದು ಇಲ್ಲ ಅದು ಅಜ್ಞಾನದಿಂದ ದುಃಖ ಆಗಿದೆ ಅಂತ ಅವ್ನು ತಿಳ್ಕೊ ಮತ್ತು ದುಃಖ ಅನುಭವಕ್ಕೆ ಬನ್ ಬಂದಿತ್ತಲ್ಲ ಅಂತ ಅಂದರೆ ಅದು ಅಜ್ಞಾನದಿಂದ ಬಂದಿದೆ ಜ್ಞಾನದಿಂದ ಆ ದುಃಖ ನಾಶ ನನಗೆ ಇಂಥ ಈ ಅನೇಕ ವಸ್ತುಗಳನ್ನ ನಾವು ನೋಡ್ತೀವಿ ಇದು ಇಂಥ ವಸ್ತು ಇದು ಇಂಥ ವಸ್ತು ಇದು ಇಂಥ ವಸ್ತು ಅನ್ನೋದು ನನಗೆ ಜ್ಞಾನವಾಗುತ್ತೆ ಕೆಲವು ವಸ್ತುಗಳು ನಾವು ತಿಳಿದೇ ಇರಲ್ಲ ಗೊತ್ತಾ ಇರಲ್ಲ ಆ ವಸ್ತು ನನಗೆ ತಿಳಿತಿಲ್ಲ ಅನ್ನೋದು ಗೊತ್ತಾಗುತ್ತೆ ಉದಾಹರಣೆಗೆ ನನಗೆ ಆತ್ಮಜ್ಞಾನ ಆಗಿದೆ ಅಂತಲೂ ಹೇಳ್ತಿ ಗೊತ್ತಾಗುತ್ತೆ ಆತ್ಮಜ್ಞಾನ ಆಗಿಲ್ಲ ಅಂತಲೂ ಗೊತ್ತಾಗುತ್ತೆ ಈ ಆಗಿದೆ ಆಗಿಲ್ಲ ಈ ತಿಳಿತಾ ಇದೆ ಈ ತಿಳಿತಾ ಇಲ್ಲ ಅಂತ ಮತ್ತೆ ಹೇಳ್ತೀವಲ್ಲ ಇದರಲ್ಲಿ ಹೇಗೆ ಅಂತ ಅಂದರೆ ಈ ವ್ಯವಹಾರದಲ್ಲಿ ಇದೆಲ್ಲ ನಾವು ಬಳಸ್ಕೊಳ್ತೀವಿ ಆದರೆ ತಿಳಿದಿದೆ ತಿಳಿದಿಲ್ಲ ಅಂತ ಎಲ್ಲ ನಾವು ಹೇಳ್ತೀವಲ್ಲ ಅದು ಬುದ್ಧಿಯ ಉಪಾಯದಿಂದ ನಾವು ಹೇಳ್ತೀವಿ ಬುದ್ಧಿ ಇದು ನನಗೆ ತಿಳಿತು ಇದಕ್ಕೆ ನನ್ನ ತಿಳಿತಿಲ್ಲ ಅಂತ ಹೇಳ್ತೀವಲ್ಲ ಆ ತಿಳಿತು ತಿಳಿದಿಲ್ಲ ಅನ್ನೋದನ್ನು ಎಲ್ಲ ಬೆಳಗ್ತಿರೋದು ನಮ್ಮ ಅರಿವೆ ಅರಿವಿನಲ್ಲಿ ಜ್ಞಾನನೂ ಇಲ್ಲ ಈ ಜ್ಞಾನ ಮತ್ತು ಅಜ್ಞಾನ ಅನ್ನೋದು ಎಲ್ಲಿ ಕೊನೆಗೊಳ್ಳುತ್ತೆ ಅಂತ ಅಂದರೆ ಅದು ಎಲ್ಲಿ ಪರಿಸಮಾಪ್ತಿ ಆಗುತ್ತೆ ಅಂತಂದರೆ ನಮ್ಮ ಅರಿವಿನಲ್ಲೇ ನಮ್ಮ ಜ್ಞಾನದಲ್ಲೇ ಅದು ಕೊನೆಗೊಳ್ಳೋದು ಈಗ ಹಾವು ಇದೆ ಅಂತ ಹೇಳಿದಾಗ ಅದನ್ನು ಬೆಳಗೋದು ನಮ್ಮ ಅರಿವೆ ಹಾವು ಇಲ್ಲ ಅದು ಹಗ್ಗವೇ ಅಂತ ತಿಳಿದಾಗಲೂ ಅದನ್ನು ಬೆಳಗೋದು ನಮ್ಮ ಅರಿವೆ ಈ ಜಗತ್ತೆಲ್ಲ ಇದೆ ಅಂತ ಅಂದಾಗ ಈ ಜಗತ್ತೆಲ್ಲ ತೋರಿಸ್ತಿದೆ ತೋರಿಸುತ್ತೆ ತೋರಿಸೋದು ನಮ್ಮ ಅರಿವೆ ಇದು ಯಾವುದೂ ಇಲ್ಲ ಅಂತ ತೋರಿಸೋದು ನಮ್ಮ ಅರಿವೆ ಸುಷುಪ್ತಿಯಲ್ಲಿ ಏನೂ ಇಲ್ಲ ಅಂತ ತಿಳಿಸೋದೂ ನಮ್ಮ ಅರಿವೆ ಸೊ ಅಜ್ಞಾನವನ್ನು ಅಜ್ಞಾನವನ್ನು ಎಲ್ಲವನ್ನೂ ಬೆಳಗ್ತಿರತಕ್ಕಂಥದ್ದು ನಮ್ಮ ಅರಿ ಈ ಸುಷುಪ್ತಿಯ ಅವಸ್ಥೆಯಲ್ಲಿ ಏನಿದೆ ಅಲ್ಲಿ ಬರೀ ಅರಿವೆ ಬರೀ ಇರುವೆ ಕೇವಲ ಅರಿವು ಕೇವಲ ಇರಿವು ಕೇವಲ ಆನಂದ ಅದು ಪ್ರಜ್ಞಾನ ಘನ ಅಲ್ಲಿ ಮತ್ತೆ ಅರಿವು ಅಲ್ಲದೆ ಏನೂ ಇರೋದಿಲ್ಲ ಅದು ಸ್ವಯಂ ಪ್ರಕಾಶ ಸ್ವಯಂ ಜ್ಯೋತಿ ಸ್ವಯಂ ಪ್ರಕಾಶ ಅಂತ ಅಂದರೆ ಏನು ಅಂತಂದರೆ ಅದು ತನ್ನನ್ನು ಅರಿತ್ಕೊಳ್ಳುತ್ತೆ ಬೇರೆಯದನ್ನು ಅಳಿಯುತ್ತೆ ಜಡವಾದ್ದು ತನ್ನನ್ನು ತಿಳ್ಕೊಳ್ಳೋಕ್ಕಾಗೋದಿಲ್ಲ ಬೇರೆಯ ಬೇರೆಯದನ್ನು ಅದಕ್ಕೆ ತಿಳ್ಕೊಳ್ಳೋದಕ್ಕೆ ತಿಳಿಯೋದಕ್ಕೆ ಬರೋದಿಲ್ಲ ಸೂರ್ಯ ನಮ್ಮ ಹೇಗೆ ಸ್ವಯಂ ಪ್ರಕಾಶ ಅವನ ಸೂರ್ಯ ಅಂದ್ರೇ ಪ್ರಕಾಶ ಪ್ರಕಾಶ ಅಂದ್ರೇ ಸೂರ್ಯ ಹಾಗೆ ನಮ್ಮ ಅರಿವು ಅಂದ್ರೇ ಜ್ಞಾನ ಅದು ಅರಿವೇ ನಮ್ಮ ಸ್ವರೂಪ ಹೇಗೆ ಈಗ ಸಿಹಿ ಅಂದರೆ ಸಕ್ಕರೆ ಅಂತ ಹೇಳ್ತೀವಿ ಸಕ್ಕರೆನೇ ಸಿಹಿ ಪರಿಶುದ್ಧವಾಗಿದೆ ಅರಳರಳಾಗಿದೆ ಅಂತಂದರೆ ಅದು ಸಕ್ಕರೆ ಆಗೋಲ್ಲ ಆ ಸಿಹಿ ಅನ್ನೋದೇ ಸಕ್ಕರೆ ಹಾಗೆ ನಮ್ಮ ಅರಿವೇ ನಮ್ಮ ಸ್ವರೂಪ ಅರಿವು ಈಗ ನಾವು ದ್ವೈತ ಪ್ರಪಂಚನೂ ಕಾಣ್ತೀವಿ ಅದ್ವೈತ ಪರಮಾತ್ಮ ಅಂತಲೂ ಹೇಳ್ತೀವಿ ಹಾಗಾದರೆ ಈ ಇವೆರಡರಲ್ಲೂ ಭೇದ ಇದೆಯಾ ಅಂತಂದರೆ ಭೇದ ಇಲ್ಲ ವ್ಯವಹಾರಕ್ಕೆ ನಾವು ಆ ರೀತಿಯಾಗಿ ಬಳಸ್ಕೋಬೇಕಾಗತ್ತೆ ವ್ಯವಹಾರದಲ್ಲಿ ಬೇಕು ಆದರೆ ಇವೆರಡರಲ್ಲೂ ಭೇದ ಇಲ್ಲ ಇರೋದು ಅದ್ವೈತ ಪರಮಾತ್ಮ ಮಾತ್ರ ಇರೋದು ಆ ಅರಿವಿನಲ್ಲಿ ಆ ಅರಿವಿಗೆ ಯಾವುದಾದರೂ ಗುಣಗಳಿದೆಯಾ ಅಂದರೆ ಸಾಕ್ಷಿ ಚೇತ ಕೇವಲ ನಿರ್ಗುಣಸ್ಯ ಅಂತ ಅವನಲ್ಲಿ ಯಾವುದೇ ಗುಣಗಳು ಇಲ್ಲ ಯಾವ ಕ್ರಿಯೆಗಳು ಇಲ್ಲ ಯಾವ ಭಾವನೆಗಳು ಇಲ್ಲ ಏನಂದೂ ಇಲ್ಲ ಬರೀ ಅರಿವು ಬರೀ ಇರುವು ಅದು ಸತ್ತು ಅಲ್ಲ ಅಸತ್ತು ಅಲ್ಲ ಅದರಲ್ಲಿ ಅಜ್ಞಾನವೂ ಇಲ್ಲ ಏನೊಂದು ಇಲ್ಲದಂತಹ ಆ ಆನಂದ ಸ್ವರೂಪನೇ ಅರಿವು ಅವನು ಅಪ್ರಮೇಯ ಅಪ್ರಮೇಯ ಅಂತಂದರೆ ಒಂದು ವಸ್ತುವನ್ನು ಹೇಳಬೇಕಾದ್ರೆ ನಾವು ಅದು ದೇಶಕಾಲಕ್ಕೆ ಒಳಪಟ್ಟಿರುತ್ತೆ ಈ ಅರಿವು ಅನ್ನೋದು ಈ ಜ್ಞಾನ ಅನ್ನೋದು ಯಾವ ದೇಶಕಾಲಕ್ಕೂ ಒಳಪಟ್ಟಿಲ್ಲ ಅದರಿಂದ ಅವನನ್ನು ಅಪ್ರಮೇಯ ಅಂತ ನಾವು ಇಲ್ಲಿ ಹೇಳ್ತೀವಿ ದೇಶಕಾಲಗಳು ನಮ್ಮ ಅವಸ್ಥೆ ಒಳಗೆ ಇರ್ತಕ್ಕಂಥದ್ದು ಜಾಗ್ರತ್ ಒಪ್ತೆ ಜಾಗ್ರತ್ ಮತ್ತು ಸ್ವಪ್ನಾವಸ್ಥೆಯಲ್ಲಿ ಈ ದೇಶಕಾಲಗಳು ಇರುತ್ತೆ ಜಾಗೃತವಾದ ಮೇಲೆ ನಾನು ಇಂಥ ದೇಶದಲ್ಲಿದ್ದೀನಿ ಇಂಥ ಕಾಲದಲ್ಲಿ ಈ ವಸ್ತುಗಳೆಲ್ಲ ದೇಶ ಕಾಲಗಳಿಗೆ ಒಳಪಟ್ಟಿರುತ್ತೆ ಆದರೆ ನಮ್ಮ ಅರಿವು ಆ ದೇಶಕಾಲಗಳನ್ನು ಮೀರಿರೋದು ಅಂಥದ್ದು ಈ ಸುಷುಪ್ತಿಯ ಅವಸ್ಥೆಯನ್ನು ನಾವು ನೋಡ್ಕೋಬೋದು ಅಲ್ಲಿ ಯಾವುದು ಏನೂ ಇರೋದಿಲ್ಲ ಯಾವ ದೇಶ ಕಾಲ ಏನೂ ಇರೋದಿಲ್ಲ ನಾನು ಮಲಗಿದಾಗ ಇಂಥ ಜಾಗದಲ್ಲಿ ನಾನು ಮಲಗಿದ್ದೀನಿ ಅಂತ ಮಲಗಬೇಕಾದ್ರೆ ಹೇಳ್ತೀವಷ್ಟೇ ಅಷ್ಟೇ ಆದರೆ ಸುಷುಪ್ತಿಯ ಅವಸ್ಥೆಗೆ ಹೋದ್ಮೇಲೆ ಅಲ್ಲಿ ಯಾವ ದೇಶ ಇರೋದಿಲ್ಲ ಬ ಪರಿಶುದ್ಧವಾದ ಅರಿವು ಮಾತ್ರನೇ ಅಲ್ಲಿ ಇರುತ್ತೆ ಆತ್ಮವಸ್ತು ಯಾವುದರ ಕಾರ್ಯವೂ ಅಲ್ಲ ಈ ಮನಂಬುದ್ಧಿಗಳು ಅವಿದ್ಯೆಯ ಕಾರ್ಯ ಅವಿದ್ಯೆಯ ಕಾರಣ ಈ ಜಗತ್ತಿಗೆ ಆತ್ಮ ಕಾರಣ ಏನೇನು ಅಂದ್ರೆ ಆತ್ಮ ಯಾವುದಕ್ಕೂ ಕಾರಣನೋ ಅಲ್ಲ ಕಾರ್ಯನೋ ಅಲ್ಲ ಉದಾಹರಣೆಗೆ ಹಾಲಿಗೆ ಕಾರ್ಯ ಮೊಸರು ಮೊಸರಿನ ಹಾಲಿನ ಕಾರ್ಯ ಮೊಸರು ಮೊಸರಿನ ಕಾರ್ಯ ಬೆಣ್ಣೆ ಬೆಣ್ಣೆಯ ಕಾರ್ಯ ತುಪ್ಪ ಹಾಗೆ ಆ ತುಪ್ಪದ ಕಾರಣ ನಾವು ಬೆಣ್ಣೆ ಅಂತೀವಿ ಬೆಣ್ಣೆಯ ಕಾರಣ ಮೊಸರು ಅಂತ ಹೇಳ್ತೀವಿ ಆ ರೀತಿಯಾಗಿ ಆತ್ಮನಲ್ಲಿ ಯಾ ಯಾವುದೇ ಕಾರ್ಯಕಾರಣ ಸಂಬಂಧವೂ ಇಲ್ಲ ಆತ್ಮನಿಗೆ ಅಂತ ತಿಳ್ಕೊಬೋದು ಆದ್ದರಿಂದ ಆತ್ಮ ನಿರ್ಗುಣ ನಿರವ್ಯಯ ಆಮೇಲೆ ಅವನು ಅಲ್ಲಿ ಯಾವುದೇ ಕಾರ್ಯಕಾರಣ ಸಂಬಂಧವೂ ಇಲ್ಲ ಅವನು ಅಪ್ರಮೇಯ ಅಯಂ ಸ್ ಅವನು ಸ್ವಯಂ ಪ್ರಕೋಶ ಅವನು ಸರ್ವವ್ಯಾಪಿ ಆಕಾಶ ಎಲ್ಲ ವಸ್ತುಗಳು ಆಕಾಶದಲ್ಲಿದೆ ಅಂತಹ ಆಕಾಶಕ್ಕೂ ಅವಕಾಶ ಮಾಡಿಕೊಟ್ಟಿರುವಂಥದ್ದು ನಮ್ಮ ಅರಿವು ಅಂತಹ ಅರಿವಿನ ಸ್ವರೂಪ ನಾನೇ ಎಂಬ ಜ್ಞಾನವನ್ನು ಭಗವಂತ ಎಲ್ಲರಿಗೂ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಈ ಒಂದೆರಡು ನುಡಿ ಪುಷ್ಪಗಳನ್ನು ರಮಣ ಮಹರ್ಷಿಗಳ ಪಾದಾರವಿಂದಗಳಿಗೆ ಪಾರಾ ಪಾದಾರವಿಂದಗಳಿಗೆ ಅರ್ಪಿಸುತ್ತಿದ್ದೇನೆ ಹರಿ ಓಂ ತತ್ ಸತ್